ಸೊ ಎಲ್ಲ ಮಾಧ್ಯಮದ ಗೆಳೆಯರಿಗೆ ಸ್ವಾಗತವನ್ನು ಬಯಸ್ತೇನೆ. ಇದು ಇವತ್ತು ಏನು ನಮ್ಮ ಕಳೆದ 2 ದಿನಗಳಿಂದ ಒಂದು ಸಮಾಲೋಚನಾ ಸಭೆ ದಕ್ಷಿಣ ಭಾರತದ ಮಟ್ಟದಲ್ಲಿ ನಡೀತಾ ಇದೆ. ಆ ದಕ್ಷಿಣ ಭಾರತದ ಮಟ್ಟದಲ್ಲಿ ನಡೆದಂಥ ಸಮಾಲೋಚನೆ ಒಂದು ಘೋಷಣೆಯನ್ನು ಇವತ್ತು ನಾವು ಈ ಒಂದು ಪತ್ರಿಕಾ ಏನು ಗೋಷ್ಠಿಯಲ್ಲಿ ಬಿಡುಗಡೆಯನ್ನು ಮಾಡ್ತಿದ್ದೇವೆ. ನನ್ನ ಜೊತೆ ಇವತ್ತು 7 ರಾಜ್ಯಗಳನ್ನು ಪ್ರತಿನಿಧಿಸ್ತಕ್ಕಂಥ ಎಲ್ಲ ಗೆಳೆಯರಿದ್ದಾರೆ. ಅವರನ್ನು ಮೊದಲು ಪರಿಚಯ ಮಾಡಿ ನಂತರ ಆ ಘೋಷಣೆ ಏನು ಅಂತಕ್ಕಂಥದ್ದನ್ನು ಹೇಳ್ತೇವೆ. ನನ್ನ ಜೊತೆ ರೆಜಲ್ ಅವರಿದ್ದಾರೆ, ಗೋವಾದಿಂದ ಅವರು ಈ ಒಂದು ಮೀಟಿಂಗನ್ನು ಪ್ರತಿನಿಧಿಸಿದ್ದಾರೆ. ಮ್ಯಾಥ್ಯೂ ಇದ್ದಾರೆ, ಕೇರಳದಿಂದ ಅವರು ನಮ್ಮನ್ನು ಪ್ರತಿನಿಧಿಸಿದ್ದಾರೆ, ನಮ್ಮ ಸಿಆಫ್ಎನ. ಮೂರ್ತಿ ಅವರು ತಮಿಳ್ನಾಡಿಂದ ಬಂದಿದ್ದಾರೆ, ಮ್ಯಾಥ್ಯೂ ಅವರು ಪುದುಚೇರಿಯಿಂದ, ಮತ್ತು ನಮ್ಮ ಮುರಳಿ ಅವರು ತೆಲಂಗಾಣ ರಾಜ್ಯದಿಂದ ಬಂದಿದ್ದಾರೆ, ಮತ್ತು ಪ್ರೊಫೆಸರ್ ರಾವ್ ಅವರು ಆಂಧ್ರ ಪ್ರದೇಶ, ಮತ್ತು ರಮಣಮೂರ್ತಿ ಅವರು ಕೂಡ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ನಾನು ನಿರಂಜನಾರಾಧ್ಯ ಕರ್ನಾಟಕವನ್ನು ಪ್ರತಿನಿಧಿಸ್ತೇನೆ. ಈ 2 ದಿನಗಳ ಒಂದು ಏನು ಸಮಾಲೋಚನಾ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿ ಅದರಲ್ಲೂ ಸಂವಿಧಾನದ ಮೂಲಭೂತ ಹಕ್ಕು ಏನಿದೆ 21A ಅಡಿಯಲ್ಲಿ ಮಕ್ಕಳಿಗೆ ಸಿಕ್ಕಿರ್ತಕ್ಕಂತಹ ಶಿಕ್ಷಣದ ಮೂಲಭೂತ ಹಕ್ಕನ್ನು ಜಾರಿಗೊಳಿಸಲಿಕ್ಕೆ ನಾವು ರೂಪಿಸಿರ್ತಕ್ಕಂಥ ಶಿಕ್ಷಣ ಹಕ್ಕು ಕಾಯ್ದೆ ಈಗಾಗಲೇ 13 ವರ್ಷಗಳನ್ನ ನಾವು ದೇಶದಲ್ಲಿ ಪೂರೈಸಿದ್ದೇವೆ. ಸೊ ಈ 13 ವರ್ಷಗಳಲ್ಲಿ ಈ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ನಿಜವಾಗ್ಲೂ ಕೂಡ ಅದನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ದೇವೆ ಅಂತಕ್ಕಂಥ ವಿಚಾರವನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಬಿಂದುವಾಗಿ ಏನನ್ನ ಮಾಡಬೇಕು ಮತ್ತೆ ಹೇಗೆ ಮುಂದೆ ಹೋಗ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಈ 2 ದಿನಗಳ ಸಮಾಲೋಚನೆಯ ಸಭೆಯನ್ನ ನಡೆಸಿದ್ದೇವೆ. ಬಹಳ ವಿಸ್ತೃತವಾಗಿ ಆ ವಿಷಯವನ್ನ ಚರ್ಚೆ ಮಾಡಿದ್ದೇವೆ. ಬಹಳ ಅತ್ಯಂತ ನೋವಿನ ಸಂಗತಿ ಏನಂತ ಹೇಳಿದ್ರೆ ಶಿಕ್ಷಣ ಹಕ್ಕು ಕಾಯ್ದೆ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಬೇಕಾಗಿತ್ತು ಅದು ಆಗದೆ ಇರ್ತಕ್ಕಂಥದ್ದನ್ನ ಇಡೀ ನಮ್ಮ ಏನು ಒಂದು ಈ 2 ದಿನಗಳ ಸಮಾಲೋಚನಾ ಸಭೆ ಅತ್ಯಂತ ಆತಂಕದಿಂದ ಅದನ್ನ ಏನು ಗುರುತಿಸಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾದಂತ ಅನುಷ್ಠಾನ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಕೇವಲ 25%, ಮತ್ತು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳನ್ನ ತೆಗೆದುಕೊಂಡ್ರೆ ಅದು ಯಾವ ಸಂದರ್ಭದಲ್ಲೂ ಕೂಡ 48% ಮೀರಿ ಮುಂದೆ ಹೋಗಿಲ್ಲ. ಸೊ ನಾವು 50% ಕೂಡ ಸಾಧಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಬಹಳ ದುರದೃಷ್ಟ ಮತ್ತು ಬಹಳ ವಿಷಾದಕಾರಿ ಸಂಗತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಈ ಎಲ್ಲ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಒಂದು ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಭಾರತದ ಮಟ್ಟದಲ್ಲಿ ಏನು 7 ರಾಜ್ಯಗಳಿದ್ದಾವೆ, ಈ 7 ರಾಜ್ಯಗಳು ಸೇರಿ ಒಂದು ಹೊಸ ಒಂದು ಅಲೈಯನ್ಸ್ ಅನ್ನ ಒಂದು ಸಮನ್ವಯವನ್ನ ನಾವು ಬಿಲ್ಡ್ ಮಾಡಿದ್ದೇವೆ. ಅದೇ ನಮ್ಮ ಸೌತ್ ಇಂಡಿಯನ್ ಅಲೈಯನ್ಸ್ ಫಾರ್ ಫಂಡಮೆಂಟಲ್ ರೈಟ್ ಟು ಎಜುಕೇಶನ್, ಅಂದ್ರೆ ಶಿಕ್ಷಣದ ಮೂಲಭೂತ ಹಕ್ಕಿಗಾಗಿ ದಕ್ಷಿಣ ಭಾರತದ ಸಮನ್ವಯ ಅಂತ ಒಂದು ದೊಡ್ಡ ಒಂದು ಆರ್ಗನೈಸೇಷನ್ ಒಂದು ಸಮನ್ವಯವನ್ನ ನಾವು ಕಟ್ಕೊಂಡಿದ್ದೇವೆ, ಮತ್ತು ಆ ಕಟ್ಕೊಂಡಿರೋದ್ರ ಬಗ್ಗೆ ಘೋಷಣೆಯನ್ನ ಕೂಡ ಮಾಡಿದ್ದೇವೆ. ಸೊ ಇನ್ ಮುಂದೆ ಈ ಸಮನ್ವಯ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಯಾವ ರಾಜ್ಯಗಳಲ್ಲಿ ಆರ್ಟಿಇ ಸಮರ್ಪಕವಾಗಿ ಜಾರಿ ಆಗಿಲ್ಲ ಅಥವಾ ಯಾವ ರಾಜ್ಯಗಳಲ್ಲಿ ಜಾರಿ ಆಗಿದ್ರೂ ಕೂಡ ನಿರೀಕ್ಷಿತ ಮಟ್ಟವನ್ನ ಮುಟ್ಟಿಲ್ಲ, ಆ ರಾಜ್ಯಗಳಲ್ಲಿ ನಾವು ಹೆಚ್ಚು ಅದನ್ನ ಕನಿಷ್ಠ 100% ಆದ್ರೂ ಕೂಡ ಆರ್ಟಿಇಯನ್ನ ಕಂಪ್ಲೈಂಟ್ ಮಾಡಬೇಕು, 100% ಕಂಪ್ಲೈಂಟ್ ಇರಬೇಕು ಅನ್ನೋ ಒಂದು ಅಂಶವನ್ನ ಆಧಾರವಾಗಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಲ್ಲಿ ಏನಿವತ್ತು ಆರ್ಟಿಇ ದೊಡ್ಡ ಮಟ್ಟದಲ್ಲಿ ಜಾರಿ ಆಗ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ಹೂಡಿಕೆ ಜಾಸ್ತಿ ಆಗ್ಬೇಕು. ಶಿಕ್ಷಣದ ಹೂಡಿಕೆ ಜಾಸ್ತಿ ಆಗ್ತಕ್ಕಂಥದ್ದು ಅಂದ್ರೆ ಏನು, ಮೊದಲ ಒಂದು 66ರ ಶಿಕ್ಷಣ ಆಯೋಗ ಒಂದು ಶಿಫಾರಸನ್ನ ಮಾಡಿತ್ತು, ಕನಿಷ್ಠ ದೇಶದ ನಿವ್ವಳ ಉತ್ಪನ್ನದಲ್ಲಿ GDP ಅಂತ ನಾವೇನ್ ಕರಿತೀವಿ ಆ ನಿವ್ವಳ ಉತ್ಪನ್ನದಲ್ಲಿ ಕನಿಷ್ಠ 6%ನಾದ್ರೂ ಶಿಕ್ಷಣಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಶಿಫಾರಸ್ ಏನಿತ್ತು ಆ ಶಿಫಾರಸನ್ನ ಈಗಲಾದ್ರೂ ಕೂಡ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಆ ನಿಟ್ಟಿನಲ್ಲಿ ನಾವು ಒಂದು ಸೌತ್ ಇಂಡಿಯನ್ ಅಲೈಯನ್ಸ್ ನಾವು ಕೆಲಸವನ್ನ ಮಾಡ್ತೇವೆ ಅನ್ನೋದನ್ನು ಕೂಡ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಮತ್ತು ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯ ಬಹಳ ಮುಖ್ಯವಾದ ಭಾಗ ಏನಿದೆ, ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್, ಪ್ರಮಾಣಕಗಳು ಮತ್ತು ಮಾಪಕಗಳು ಅಂತ ನಾವೇನ್ ಕರಿತೇವೆ,
ಆ ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಶಾಲೆಯಲ್ಲಿ ಇಷ್ಟು ಸೌಲಭ್ಯಗಳು ಇರಲೇಬೇಕು ಅಂತಕ್ಕಂಥದ್ದನ್ನ ಆರ್ ಟಿ ಎ ಒತ್ತಿ ಹೇಳುತ್ತೆ. ಕನಿಷ್ಠ ಆ ಸೌಲಭ್ಯಗಳು ಆರ್ ಟಿ ಎ ಅನ್ವಯ ಆ ಶಾಲೆಯಲ್ಲಿ ಇರಲೇಬೇಕಾಗುತ್ತೆ. ಆದ್ರೆ 13 ವರ್ಷ ಆದರೂ ಕೂಡ ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯವನ್ನ ತೆಗೆದುಕೊಂಡ್ರೆ ಅದರ ಕಾಂಪ್ಲೈನ್ಸ್ ಕೇವಲ 23.6%, ಆಂಧ್ರ ಪ್ರದೇಶವನ್ನ ತೆಗೆದುಕೊಂಡ್ರೆ ಅದು ಕೇವಲ 10% ಮಾತ್ರ ಕಾಂಪ್ಲೈನ್ಸ್ ಆಗಿದೆ. ಸೊ ಆ ರೀತಿನಲ್ಲಿ ಬೇರೆ ಬೇರೆ ರಾಜ್ಯಗಳನ್ನ ನಾವು ತೆಗೆದುಕೊಂಡು ಹೋದ್ರೆ ಯಾವ ರಾಜ್ಯದಲ್ಲೂ ಕೂಡ 50% ಅನ್ನ ನಾವು ದಾಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲವೂ ಕೂಡ ಅದರ ಕೆಳಗಡೆ ಇರ್ತಕ್ಕಂಥದ್ದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಈ ರಾಜ್ಯಗಳು ಏನಿದಾವೆ, ಈ ರಾಜ್ಯಗಳು ನಡೆಸ್ತಾ ಇರ್ತಕ್ಕಂತ ಏನು ಸರ್ಕಾರಗಳು ಅಥವಾ ಅಧಿಕಾರಿಗಳೇನಿದ್ದಾರೆ, ಅವ್ರು ಯಾರು ಕೂಡ ಈ ಕಾಯ್ದೆಯನ್ನ ಸಮರ್ಪಕವಾಗಿ ಜಾರಿ ಮಾಡ್ಲಿಕ್ಕೆ ಬೇಕಾದಂತ ಒಂದು ರೂಪರೇಷೆಯನ್ನಾಗ್ಲಿ ಒಂದು ರೋಡ್ ಮ್ಯಾಪ್ ಅನ್ನ ತಯಾರು ಮಾಡಿಲ್ಲ ಕಳೆದ 13 ವರ್ಷದಲ್ಲಿ. ಆ ರೀತಿಯ ನಾವು ಮೊನ್ನೆ ಚರ್ಚೆಯನ್ನ ಮಾಡಿದಾಗ ಕಂಡುಕೊಂಡಂತ ಅಂಶ ಏನಂದ್ರೆ, ಬಹುತೇಕ ರಾಜ್ಯಗಳಲ್ಲಿ ಆ ಒಂದು ಕಾಯ್ದೆಯ ಬಗ್ಗೆ ಸರಿಯಾದಂತ ತಿಳುವಳಿಕೆನೇ ಇಲ್ಲ. ಆ ತರದ ಒಂದು ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡಕ್ಕಾಗಿಲ್ಲ. ಎಷ್ಟೋ ಜನ ಅಧಿಕಾರಿಗಳಿಗಾಗ್ಲಿ ಅಥವಾ ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸ್ಥಳೀಯ ಸರ್ಕಾರಗಳಿಗಾಗ್ಲಿ ಆ ಒಂದು ಕಾಯ್ದೆಯ ಪ್ರಾವಿಷನ್ಸ್ ಏನು, ಅದರ ಅದನ್ನ ಹೇಗೆ ಅನುಷ್ಠಾನ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನ ಎಲ್ಲಾ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಹೇಗೆ ಅದನ್ನ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥದ್ದು ಅನೇಕ ರಾಜ್ಯಗಳಲ್ಲಿ ನಮಗೆ ಚರ್ಚೆಯ ಮೂಲಕ ಗೊತ್ತಾಗಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ತಿಳುವಳಿಕೆಯನ್ನ ಹೆಚ್ಚಿಸಬೇಕಾಗುತ್ತೆ. ಮತ್ತು ಈ ತರದ ಒಂದು ಮೂಲಭೂತ ಹಕ್ಕು ಏನು ಸಂವಿಧಾನದಲ್ಲಿದೆ 21ಗೆ, ಆ ಮೂಲಭೂತ ಹಕ್ಕನ್ನ ಕೊಡ್ಮಾಡ್ಲಿಕ್ಕೆ ಇರ್ತಕ್ಕಂಥ ಈ ಕಾಯ್ದೆಯನ್ನ ಎಲ್ಲಾ ಜನರಿಗೆ ಕೆಲಸಕ್ಕೇನೋ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಸೌತ್ ಇಂಡಿಯನ್ ಅಲೈಯನ್ಸ್ ಬಹಳ ಗಟ್ಟಿಯಾಗಿ ಹೇಳುತ್ತೆ, ಮತ್ತ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಇಷ್ಟಪಡುತ್ತೆ. ಇನ್ನ 4ನೇ ಅಂಶ, ಬಹುಶಃ ಶಾಲಾ ಹಂತದಲ್ಲಿ ಆರ್ ಟಿ ಇ ಬಹಳ ಪರಿಣಾಮಕಾರಿಯಾಗಿ ಜಾರಿ ಆಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ಆ ಶಾಲೆಗಳಲ್ಲಿ ನಮ್ಮ ಎಸ್ ಎಂ ಸಿಗಳೇನಿದಾವೆ, ಶಾಲಾ ಸಮಿತಿಗಳು, ಅವು ಪ್ರಜಾಸತ್ತಾತ್ಮಕವಾಗಿ ರಚನೆ ಆಗ್ಬೇಕು. ಆ ಒಂದು ಶಾಲಾ ಮೇಲುಸ್ತುವಾರಿ ಸಮಿತಿಗಳ ರಚನೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇರಬಾರದು. ಯಾವುದೇ ರೀತಿಯ ಒಂದು ಏನು ಅವರಿಗೆ ಬೇಕಾದವ್ರನ್ನ ನೇಮಿಸ್ಕೊಳ್ತಕ್ಕಂಥ ಪ್ರಕ್ರಿಯೆಗಳು ಅಲ್ಲಿ ಇರಬಾರ್ದು. ಆದ್ರೆ ಆ ಎಸ್ ಡಿ ಎಂ ಸಿಯನ್ನ ಪ್ರಜಾಸತ್ತಾತ್ಮಕವಾಗಿ ರಚನೆ ಮಾಡಿ ಅವರಿಗೆ ಒಂದು ಸಾಮರ್ಥ್ಯವನ್ನ ಕೊಡ್ತಕ್ಕಂಥ ಅಂದ್ರೆ ತರಬೇತಿಯ ಮೂಲಕ ಅವರ ಏನು ಪ್ರಕ್ರಿಯೆಗಳೇನು, ಅವ್ರು ಯಾವ ಕೆಲಸಗಳನ್ನ ಮಾಡಬೇಕು, ಏನನ್ನ ನೋಡ್ಬೇಕು. ಈಗ ಉದಾಹರಣೆಗೆ ಶಿಕ್ಷಣ ಹಕ್ಕು ಕಾಯ್ದೆ ಕೆಳಗಡೆ ನಾವು ಪ್ರಕರಣ 4ನ್ನ ಹೇಳುವಾಗ ಎಲ್ಲಾ ಮಕ್ಕಳು ಯಾರು ಶಾಲೆಯಿಂದ ಹೊರಗಡೆ ಇದ್ದಾರೆ ಅವರೆಲ್ಲರನ್ನ ಶಾಲೆಗೆ ಕರ್ತಕ್ಕಂತ ಜವಾಬ್ದಾರಿ ಎಸ್ ಎಂ ಸಿಗಳು ಪಂಚಾಯತಿಯ ಜೊತೆ ಸೇರಿ ಮಾಡ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಾಯ್ದೆ ಹೇಳುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮಾಹಿತಿಯೇ ಎಸ್ ಎಂ ಸಿ ಗೊತ್ತಿಲ್ಲದೆ ಇದ್ದಾಗ ಎಲ್ಲಾ ಶಾಲೆಯಿಂದ ಹೊರಗಡೆ ಇರ್ತಕ್ಕಂಥ ಮಕ್ಕಳನ್ನ ತರ್ಲಿಕ್ಕಾಗಲ್ಲ. ಇವತ್ತು ಕೂಡ ಮೊನ್ನೆ ಏನು ಸಂಸತ್ತಲ್ಲಿ ಮಾರ್ಚ್ 13ನೇ ತಾರೀಕು ದೇಶದಲ್ಲಿ ಒಟ್ಟು ಎಷ್ಟು ಜನ ಮಕ್ಕಳು ಶಾಲೆಯನ್ನ ಬಿಟ್ಟಿದ್ದಾರೆ ಅಂತಕ್ಕಂಥ ಅಂಕಿಅಂಶವನ್ನ ಕೊಟ್ಟಿದ್ದಾರೆ. ಸುಮಾರು 10 ಲಕ್ಷ ಮಕ್ಕಳು ಇವತ್ತು ಕೂಡ ಶಾಲೆಯಿಂದ ಹೊರಗಡೆ ಇದ್ದಾರೆ ಅಂದ್ರೆ ಅದು ಬಹುಶಃ ನಮ್ಮ ಶಿಕ್ಷಣದ ಮೂಲಭೂತ ಹಕ್ಕಿನ ಬಹಳ ಒಂದು ಏನು ಅತ್ಯಂತ ಉಲ್ಲಂಘನೆ. ಅದು ಆ ಉಲ್ಲಂಘನೆಯನ್ನ ಕೂಡ ನಾವು ಒಂದು ಮೂಲಭೂತ ಹಕ್ಕನ್ನ ಸಾಕಾರಗೊಳಿಸ್ಲಿಕ್ಕಾಗಲಿಲ್ಲ, ಇನ್ನೂ 10 ಲಕ್ಷ ಜನ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಅಂದ್ರೆ ಬಹುಶಃ ನಾವು ಎಸ್ ಡಿ ಎಂ ಸಿಗಳನ್ನ ಹೆಚ್ಚು ಸಶಕ್ತಗೊಳಿಸ್ಬೇಕಾಗತ್ತೆ, ಅವರ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಏನು ನಿರ್ಣಯವನ್ನ ಬೆಂಗಳೂರು ಡಿಕ್ಲರೇಷನ್ ಅಂತ ಒಂದು ನಿರ್ಣಯವನ್ನ ನಾವು ತೆಗೆದುಕೊಂಡಿದ್ದೇವೆ. ಆ ನಿರ್ಣಯದ ಅನ್ವಯ ಇನ್ನು ಮುಂದೆ ನಮ್ಮ ದಕ್ಷಿಣ ಭಾರತದ ಈ ಎಲ್ಲಾ 7 ರಾಜ್ಯಗಳಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆಯನ್ನ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸೋದ್ರ ಮೂಲಕ 100ಕ್ಕೆ 100 ಅನುಸರಣೆಯನ್ನ ಮಾಡೋ ರೀತಿಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಮ್ಮತದಿಂದ ಒಪ್ಪಿದ್ದೇವೆ. ಆ ಒಮ್ಮತದ ಮೂಲಕ ನಾವು ಈ ಬೆಂಗಳೂರು ಡಿಕ್ಲರೇಷನ್ ಅಂತ ಏನ್ ಮಾಡಿದ್ದೇವೆ ಅದನ್ನ ನಿಮ್ಮ ಮುಂದೆ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಮಾಹಿತಿಯನ್ನ ತಾವೆಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಹಂಚ್ಕೋಬೇಕು. ಯಾಕೆಂದ್ರೆ ನಾವು ಇದನ್ನ 13ನೇ ವಾರ್ಷಿಕೋತ್ಸವ ಏನು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಗಿ 13th ಆನಿವರ್ಸರಿಯನ್ನು ಏನ್ ಮಾಡ್ತಾ ಇದ್ದೇವೆ, ಈ ಆನಿವರ್ಸರಿಯ ಭಾಗವಾಗಿ
ಈ ಒಂದು ಸಮಾಲೋಚನೆ ಸಭೆ ನಡೆದಿದೆ ಮತ್ತು ಈ ಒಂದು ನಿರ್ಣಯವನ್ನ ಕೈಗೊಂಡಿದ್ದೇವೆ. ಸೊ ಇದೆಲ್ಲವನ್ನ ತಾವು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಮಾಡಬೇಕು, ಜನಕ್ಕೆ ಮುಟ್ಟಿಸ್ಬೇಕು ಅಂತ ನಾನು ನನ್ನ ಎಲ್ಲ ಗೆಳೆಯರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇದಕ್ಕೆ ನಿಮ್ಮ ಸಹಕಾರ ಮತ್ತು ಬೆಂಬಲ ಬೇಕು ಅಂತ ಹೇಳ್ತೇನೆ. ಈಗ ನನ್ನ ಗೆಳೆಯರು ಕೂಡ ಅವರವರ ಮಾತಿನಲ್ಲಿ ಒಂದೊಂದು 2-3 ನಿಮಿಷ ಈ ವಿಷಯದ ಬಗ್ಗೆ ಮತ್ತು ಅವರ ಅನುಭವದ ಬಗ್ಗೆ ಮಾತನಾಡ್ತಾರೆ.